ಸ್ನೇಹಿತರೆ, ನಮ್ಮ ವಿಸ್ಮಯ ಕನ್ನಡ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡಿದ ವಿಡಿಯೋವನ್ನು ನೀವು ಎಲ್ಲರಿಗಿಂತ ಮೊದಲು ನೋಡಬಹುದು. ವಿಸ್ಮಯ ಕನ್ನಡ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ನಾವೀ ಎಪಿಸೋಡ್ನಲ್ಲಿ ಭಾರತದ ಅತ್ಯಂತ ಭಯಾನಕ ಸೀರಿಯಲ್ ಕಿಲ್ಲರ್ಗಳ ಬಗ್ಗೆ ಹೇಳಲಿದ್ದೇವೆ. ಚಾರ್ಲ್ಸ್ ಶೋಭರಾಜ್. 70ರ ದಶಕದಲ್ಲಿ ಬಿಕಿನಿ ಕಿಲ್ಲರ್ ಮತ್ತು ಸ್ಪ್ಲಿಟ್ ಕಿಲ್ಲರ್ ಎಂಬ ಕುಖ್ಯಾತಿ ಹೊಂದಿದ ಚಾರ್ಲ್ಸ್ ಶೋಭರಾಜ್ ಒಬ್ಬ ಸೈಕೋಪಾತ್ ಆಗಿದ್ದ. ತನ್ನ ಲೈಫ್ ಸ್ಟೈಲ್ಗಾಗಿ ದಕ್ಷಿಣ ಏಷ್ಯಾಗೆ ತಿರುಗಾಡಲು ಬರುತ್ತಿದ್ದ ಮಹಿಳಾ ಪ್ರವಾಸಿಗರನ್ನು ತನ್ನತ್ತ ಆಕರ್ಷಿಸಿ ಅವರ ಸ್ನೇಹ ಸಂಪಾದಿಸಿ ನಂತರ ನಿರ್ದಾಕ್ಷಿಣ್ಯವಾಗಿ ಅವರನ್ನು ಸಾಯಿಸಿಬಿಡುತ್ತಿದ್ದ. ಚಾರ್ಲ್ಸ್ ಶೋಭರಾಜ್ ಅತಿ ಬುದ್ಧಿವಂತನಾಗಿದ್ದ, ಜೊತೆಗೆ ಹಲವಾರು ವಿದೇಶಿ ಭಾಷೆಗಳನ್ನು ಬಲ್ಲವನಾಗಿದ್ದ. ಈತ ಮೊಟ್ಟ ಮೊದಲು ಥೈಲ್ಯಾಂಡ್ನಲ್ಲಿ ಒಬ್ಬ ಅಮೆರಿಕ ಟೂರಿಸ್ಟ್ನನ್ನು ಕೊಲೆ ಮಾಡಿದ್ದ. ಅಲ್ಲಿಂದ ಭಾರತಕ್ಕೆ ಬಂದ ಈತ ಇಲ್ಲಿಯೂ ತನ್ನ ಚಾಳಿಯನ್ನು ಮುಂದುವರಿಸಿದ್ದ. ಹಲವಾರು ದೇಶಗಳಲ್ಲಿ ಈತನ ವಿರುದ್ಧ ಕೇಸ್ಗಳು ದಾಖಲಾಗಿವೆ. ಈತ ಜೈಲಿನಿಂದ ತಪ್ಪಿಸಿಕೊಳ್ಳುವಲ್ಲಿ ನಿಸ್ಸೀಮನಾಗಿದ್ದ. ಭಾರತ ಮಾತ್ರವಲ್ಲದೆ ಅಫ್ಘಾನಿಸ್ತಾನ್ ಮತ್ತು ಗ್ರೀಸ್ನ ಜೈಲಿನಿಂದಲೂ ಈತ ತಪ್ಪಿಸಿಕೊಂಡಿದ್ದ. ಈಗ ಸದ್ಯಕ್ಕೆ 74 ವರ್ಷದವನಾಗಿರುವ ಚಾರ್ಲ್ಸ್ ಫ್ರಾನ್ಸ್ನಲ್ಲಿ ಒಬ್ಬ ಸೆಲೆಬ್ರಿಟಿಯಾಗಿ ಜೀವನವನ್ನು ನಡೆಸುತ್ತಿದ್ದಾನೆ. ಸೈನೈಡ್ ಮಲ್ಲಿಕಾ. ಭಾರತದ ಮೊಟ್ಟ ಮೊದಲ ಮಹಿಳಾ ಸರಣಿ ಹಂತಕಿ ಮಲ್ಲಿಕಾ ದೇವಾಲಯಗಳಿಗೆ ಬರುವ ಭಕ್ತರಿಗೆ ಕೊಡುವ ಪ್ರಸಾದದಲ್ಲಿ ಕರ್ಕೋಟ ವಿಷ ಸೈನೈಡ್ ಅನ್ನು ಬೆರೆಸಿ ಕೊಲ್ಲುತ್ತಿದ್ದಳು. 1999ರಲ್ಲಿ ಶುರುವಾದ ಈಕೆಯ ಈ ಹತ್ಯಾಕಾಂಡ 2007ರ ತನಕ ನಡೆದಿದ್ದವು. 2007ರಲ್ಲಿ ಮಂಡ್ಯದ ಮಹಿಳೆಯೊಬ್ಬರ ಕೊಲೆಯ ನಂತರ ಸೈನಾ ಮಲ್ಲಿಕಾಳ ಹಿಂದಿನ ಕರಾಳ ಹತ್ಯಾಕಾಂಡಗಳು ಬಿಡಿಸಿಕೊಂಡಿದ್ದವು. ಮಕ್ಕಳಾಗದ ಮಹಿಳೆಯರು ಮತ್ತು ಕೌಟುಂಬಿಕ ಕಲಹಗಳನ್ನೇ ಬಂಡವಾಳ ಮಾಡಿಕೊಂಡ ಈ ಲೇಡಿ ಕಿಲ್ಲರ್ ಅವರೆಲ್ಲರನ್ನು ಕೊಲೆ ಮಾಡಿ ನಂತರ ಅವರ ಒಡವೆ ಹಣಗಳನ್ನು ದೋಚುತ್ತಿದ್ದಳು. 2012ರಲ್ಲಿ ಈಕೆಗೆ ಮರಣ ದಂಡನೆ ಶಿಕ್ಷೆಯನ್ನು ಜಾರಿಗೊಳಿಸಲಾಗಿದ್ದರೂ ನಂತರ ಅದನ್ನು ಜೀವಾವಧಿ ಶಿಕ್ಷೆಯನ್ನಾಗಿ ಬದಲಾಯಿಸಲಾಗಿತ್ತು. ಆಟೋ ಶಂಕರ್. ಆಟೋದಲ್ಲಿ ಅಕ್ರಮ ಸಾರಾಯಿ ದಂಧೆಗಳನ್ನು ನಡೆಸುತ್ತಿದ್ದ ಆಟೋ ಶಂಕರ್ ಹೆಚ್ಚಿನ ಹಣದಾಸೆಗೆ ಚೆನ್ನೈನಲ್ಲಿ ವೇಶ್ಯವಾಟಿಕೆ ಜಾಲವೊಂದನ್ನು ಸಕ್ರಿಯಗೊಳಿಸುತ್ತಾನೆ. ಈ ದಂಧೆಯ ವಿಚಾರವಾಗಿ 3 ಜನರ ನಡುವೆ ನಡೆದ ಜಗಳವು ಕೊನೆಯಲ್ಲಿ 3 ಸಾವಿನೊಂದಿಗೆ ಅಂತ್ಯವಾಗಿತ್ತು. ಹೌದು, ಈ 3 ಜನರನ್ನು ಶಂಕರ್ ಬರ್ಬರವಾಗಿ ಕೊಲೆ ಮಾಡಿದ್ದ. ಈ ಕೊಲೆಗಳ ನಂತರ ರಕ್ತ ಪಿಪಾಸು ಆದ ಈ ಆಟೋ ಶಂಕರ್ ಯುವತಿಯರನ್ನು ಅಪಹರಿಸಿ ಅವರೊಂದಿಗೆ ದುರ್ವ್ಯವಹಾರ ನಡೆಸಿ ನಂತರ ಅವರನ್ನು ಕೊಲೆ ಮಾಡಲು ಪ್ರಾರಂಭಿಸಿದ. ಲಲಿತಾ ಎಂಬಾಕೆಯು ಶಂಕರ್ ಕೈಯಿಂದ ಹೇಗೋ ತಪ್ಪಿಸಿಕೊಂಡು ಪೊಲೀಸರ ಬಳಿ ಎಲ್ಲವನ್ನು ಹೇಳಿದಾಗ ಪೊಲೀಸರು ಆತನನ್ನು ಬಂಧಿಸುತ್ತಾರೆ. ನಂತರ ಈ ಶಂಕರ್ನನ್ನು ಕೂಲಂಕುಷವಾಗಿ ವಿಚಾರಿಸಿದಾಗ ಆತನ ಒಂದೊಂದೇ ಹತ್ಯಾಕಾಂಡಗಳು ಬಯಲಾಗುತ್ತಾ ಹೋಗುತ್ತದೆ. ಈ ಎಲ್ಲ ಹತ್ಯಾಕಾಂಡಗಳ ಕಾರಣದಿಂದಾಗಿ ಆಟೋ ಶಂಕರ್ಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಲಾಯಿತು. ಸುರೇಂದ್ರ ಕೊಹ್ಲಿ. ನೋಯ್ಡಾದ ನಿಠಾರಿ ಗ್ರಾಮದಲ್ಲಿ ವಾಸವಾಗಿರುವ ಈ ಸುರೇಂದ್ರ ಕೊಹ್ಲಿ ಯಾವುದೇ ನರಪಿಶಾಚಿಗಿಂತ ಕಡಿಮೆ ಇರಲಿಲ್ಲ. ಈತ ವಾಸಿಸುತ್ತಿದ್ದ ಬಿಡಾರದಲ್ಲಿ ಈತನ ಮಾಲೀಕ ಮುನಿಂದರ್ ಸಿಂಗ್ ಮತ್ತು ಈ ಸುರೇಂದ್ರ ಕೊಹ್ಲಿಯ ಹೊರತಾಗಿ ಬೇರೆ ಯಾರೂ ವಾಸಿಸುತ್ತಿರಲಿಲ್ಲ. ಮುನಿಂದರ್ ಸಿಂಗ್ ಒಬ್ಬ ಹೆಣ್ಣು ಬಾಕನಾಗಿದ್ದು ಪ್ರತಿದಿನ ಕಾಲ್ ಗರ್ಲ್ಸ್ಗಳನ್ನು ಮನೆಗೆ ಕರೆಸಿಕೊಳ್ಳುತ್ತಿದ್ದ. ಸುರೇಂದ್ರ ಕೊಹ್ಲಿ ನೆಕ್ರೋಫಿಲಿಯಾ ಎಂಬ ರೋಗಕ್ಕೆ ತುತ್ತಾಗಿದ್ದರಿಂದ ಆತ ಚಿಕ್ಕ ಮಕ್ಕಳ ಕಡೆಗೆ ಆಕರ್ಷಿತವಾಗುತ್ತಿದ್ದ. ಈತ ಸಣ್ಣ ಸಣ್ಣ ಮಕ್ಕಳನ್ನು ಉಪಾಯದಿಂದ ಮನೆಗೆ ಕರೆಸಿಕೊಂಡು ಅವರ ಮೇಲೆ ಅತ್ಯಾಚಾರ ನಡೆಸುತ್ತಿದ್ದ. ನಂತರ ಅವರನ್ನು ಕೊಂದು ಬಿಡುತ್ತಿದ್ದ. ಸ್ನೇಹಿತರೆ, ಈ ಸುರೇಂದ್ರ ಕೊಹ್ಲಿ ಎಂಬ ನರಪಿಶಾಚಿಯು 17 ಮಕ್ಕಳನ್ನು ಕೊಂದಿದ್ದ. ನ್ಯಾಯಾಲಯವು ಈ ಆರೋಪಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿದ್ದರೂ ಕೊನೆಗೆ ಅದು ಜೀವಾವಧಿ ಶಿಕ್ಷೆಗೆ ಬದಲಾಗಿತ್ತು. ದರ್ಬಾರ ಸಿಂಗ್. ಸೇನೆಯ ನಿವೃತ್ತ ಯೋಧ ದರ್ಬಾರ ಸಿಂಗ್ ಎಂಬ ಈ ವ್ಯಕ್ತಿ ಪಂಜಾಬ್ನ ಜಲಂಧರ್ ಪಟ್ಟಣಕ್ಕೆ ಹೊರ ರಾಜ್ಯದಿಂದ ಕೆಲಸಕ್ಕೆಂದು ಬರುತ್ತಿದ್ದ ಕುಟುಂಬಗಳ 23 ಮಕ್ಕಳನ್ನು ನಿರ್ದಯವಾಗಿ ಕೊಲೆ ಮಾಡಿದ್ದ. ಮುಗ್ಧ ಮಕ್ಕಳಿಗೆ ತಿಂಡಿಯ ಆಸೆ ತೋರಿಸಿ ತನ್ನ ಬಲೆಗೆ ಬೀಳಿಸುತ್ತಿದ್ದ. ನಂತರ ಆತ ಅವರ ಜೊತೆ ಬಲವಂತವಾಗಿ ದುಷ್ಕೃತ್ಯವನ್ನು ನಡೆಸಿ ಕೊನೆಗೆ ಕೊಲೆ ಮಾಡಿಬಿಡುತ್ತಿದ್ದ. ಸದ್ಯಕ್ಕೆ ಈ ಮನುಷ್ಯರೂಪಿ ರಾಕ್ಷಸ ಜೈಲಿನಲ್ಲಿ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾನೆ. ಸೈಕೋ ಶಂಕರ್. ಸೈಕೋ ಶಂಕರ್ 2008ರಿಂದ 2011ರ ನಡುವೆ 30 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ.
ಈ ಪ್ರಕರಣಗಳೆಲ್ಲವೂ ಅತ್ಯಾಚಾರ, ಕೊಲೆ ಮತ್ತು ದರೋಡೆಗಳಿಗೆ ಸಂಬಂಧಿಸಿದ್ದವಾಗಿದ್ದವು. ಮಾನಸಿಕ ರೋಗಿಯಾಗಿದ್ದ ಈತ ಕರ್ನಾಟಕ, ತಮಿಳುನಾಡು ಮತ್ತು ಆಂಧ್ರಪ್ರದೇಶದಲ್ಲಿ ಅನೇಕ ಮಹಿಳೆಯರನ್ನು ಟಾರ್ಗೆಟ್ ಮಾಡಿದ್ದ. ಒಬ್ಬಂಟಿ ಮಹಿಳೆಯರನ್ನು ನೋಡುತ್ತಿದ್ದಂತೆಯೇ ಈತ ಅವರ ಮೇಲೆರಗಿ ದುಷ್ಕೃತ್ಯ ನಡೆಸುತ್ತಿದ್ದ. ನಡುವೆ ಬರುತ್ತಿದ್ದ ಯಾರೇ ಆದರೂ ಅವರನ್ನು ತನ್ನ ಬಳಿ ಇದ್ದ ಚಾಕುವಿನಿಂದ ಕೊಂದು ಹಾಕುತ್ತಿದ್ದ. ಸದ್ಯಕ್ಕೆ ಈ ರಾಕ್ಷಸ ಜೈಲಿನಲ್ಲಿ ಕೊಳೆಯುತ್ತಿದ್ದಾನೆ. ಸದಾಶಿವ ಸಾಹು. ಉತ್ತರ ಪ್ರದೇಶದವನಾಗಿರುವ ಈ ಸದಾಶಿವ ಸಾಹು ಕೇವಲ ತನ್ನ ಹವ್ಯಾಸಕ್ಕಾಗಿ ಕೊಲೆಗಳನ್ನು ನಡೆಸುತ್ತಿದ್ದ. ಯಾರನ್ನಾದರೂ ಕೊಲ್ಲದೇ ಇದ್ದರೆ ಈತನಿಗೆ ನೆಮ್ಮದಿ ಸಿಗುತ್ತಿರಲಿಲ್ಲ. ಕತ್ತಲಲ್ಲಿ ಒಬ್ಬಂಟಿಯಾಗಿ ತಿರುಗಾಡುತ್ತಿರುವ ಜನರೇ ಈತನಿಗೆ ಟಾರ್ಗೆಟ್ ಆಗುತ್ತಿದ್ದರು. ತಾನು ವಾಸಿಸುತ್ತಿದ್ದ ಪುರ್ಸತ್ಗಂಜ್ ಪ್ರದೇಶದಲ್ಲಿ ಒಟ್ಟು 22 ಕೊಲೆಗಳನ್ನು ಈತ ನಡೆಸಿದ್ದ. 2004 ಈತನನ್ನು ಬಂಧಿಸಲಾಯಿತು. ಮೋಹನ್ ಕುಮಾರ್ ಎಂಬ ಈ ರಾಕ್ಷಸ ಮನಸ್ಥಿತಿಯ ಕೊಲೆಗಾರ 5 20 ಯುವತಿಯರನ್ನು ಕೊಲೆ ಮಾಡಿದ್ದ. ಮದುವೆಯಾಗದ ಯುವತಿಯರನ್ನು ತನ್ನ ಬಲೆಗೆ ಬೀಳಿಸುತ್ತಿದ್ದ ಈತ ನಂತರ ಅವರನ್ನು ಮದುವೆಯಾಗಿ ಮೊದಲ ರಾತ್ರಿಯ ದಿನ ಗರ್ಭ ನಿರೋಧಕ ಮಾತ್ರೆಯಲ್ಲಿ ಸಯನೈಡ್ ಹಾಕಿ ಅವರನ್ನು ಸಾಯಿಸುತ್ತಿದ್ದ. ನಂತರ ಅವರ ಒಡವೆಗಳನ್ನು ದೋಚಿ ಪರಾರಿಯಾಗುತ್ತಿದ್ದ. ಈ ಕೊಲೆಗಾರನನ್ನು 2009 ಬಂಧಿಸಲಾಯಿತು. ಬೇಹರಾಮ್ ಟಗ್. ಸಾಮಾನ್ಯ ಜನರನ್ನು ದರೋಡೆ ನಡೆಸಿ ನಂತರ ಅವರನ್ನು ಸಾಯಿಸುತ್ತಿದ್ದ ಈ ಬೇಹರಾಮ್ ಠಗ್ ಎಂಬ ವ್ಯಕ್ತಿ 1790 1840 ಒಟ್ಟು 931 ಕೊಲೆಗಳನ್ನು ನಡೆಸಿದ್ದ. ಅಂದರೆ ನಿರಂತರ 50 ತನಕ ಈತ ಕೊಲೆಗಳ ಮೇಲೆ ಕೊಲೆಗಳನ್ನು ನಡೆಸುತ್ತಾ ಬಂದಿದ್ದರೂ ಪೊಲೀಸರ ಕಣ್ಣಿಗೆ ಈತ ಒಮ್ಮೆಯೂ ಬಿದ್ದಿರಲಿಲ್ಲ. ದರೋಡೆ ನಡೆಸಿದ ಬಳಿಕ ವ್ಯಕ್ತಿಯನ್ನು ತನ್ನ ಮನೆಗೆ ಕರೆತಂದು ನಂತರ ಆ ವ್ಯಕ್ತಿಯನ್ನು ಉಸಿರು ಕಟ್ಟಿಸಿ ಸಾಯಿಸುತ್ತಿದ್ದ. 1840 ಈ ಕೊಲೆಗಾರ ಪೊಲೀಸರಿಗೆ ಸಿಕ್ಕಿಬಿದ್ದ ನಂತರ ಬ್ರಿಟಿಷರ ಆಡಳಿತದಲ್ಲಿ ಈತನನ್ನು ನೇಣಿಗೇರಿಸಲಾಯಿತು. ದಂಡುಪಾಳ್ಯ ಕೃಷ್ಣ. ಕರ್ನಾಟಕ ಮತ್ತು ಆಂಧ್ರಪ್ರದೇಶದಲ್ಲಿ ಕ್ರೌರ್ಯ ಮೆರೆದಿದ್ದ ದಂಡುಪಾಳ್ಯ ಗ್ಯಾಂಗ್ನ ಬಗ್ಗೆ ನಿಮಗೆ ತಿಳಿದಿರಬಹುದು. ಈ ಗ್ಯಾಂಗ್ನ ಮಹಿಳಾ ಸದಸ್ಯೆ ಒಬ್ಬಂಟಿಯಾಗಿರುವ ಮಹಿಳೆಯರ ಮನೆಗಳನ್ನು ಗುರುತಿಸಿ ನೀರು ಕೇಳುವ ನೆಪದಲ್ಲಿ ಮನೆಯ ಬಾಗಿಲಿಗೆ ಹೋಗಿ ನಂತರ ತನ್ನ ಉಳಿದ ಸಹಚರರ ಮೂಲಕ ಮನೆಯಾಕೆಯನ್ನು ಬರ್ಬರವಾಗಿ ಹತ್ಯೆ ಮಾಡಿ ಬಿಡುತ್ತಿದ್ದರು. ನಂತರ ಮನೆಯಲ್ಲಿನ ಒಡವೆ ವಸ್ತ್ರಗಳೊಂದಿಗೆ ಪರಾರಿಯಾಗುತ್ತಿದ್ದರು. ಸ್ನೇಹಿತರೆ, ಈ ಗ್ಯಾಂಗ್ನಲ್ಲಿ ಕೃಷ್ಣ ಎಂಬ ವಿಕೃತ ಮನಸ್ಸಿನವನಿದ್ದ. ಆತ ವ್ಯಕ್ತಿಯ ಕತ್ತು ಸೀಳಿದಾಗ ಅದರಿಂದ ಬರುತ್ತಿದ್ದ ಸೀಟಿಯಂತಹ ಶಬ್ದವನ್ನು ಆನಂದಿಸುತ್ತಿದ್ದ ಮತ್ತು ಆ ಶಬ್ದಕ್ಕೆ ಆತ ಎಡಿಕ್ಟ್ ಆಗಿದ್ದ. ರಿಪ್ಪರ್ ಚಂದ್ರನ್. 80 ಕೇರಳ ಮತ್ತು ಕರ್ನಾಟಕವನ್ನು ಬೆಚ್ಚಿ ಬೀಳಿಸಿದ ಈ ರಿಪ್ಪರ್ ಚಂದ್ರನ್ ಒಬ್ಬ ಭಯಾನಕ ಸೀರಿಯಲ್ ಕಿಲ್ಲರ್ ಆಗಿದ್ದ. ರಾತ್ರಿ ವೇಳೆಯಲ್ಲಿ ಮನೆಯೊಳಗೆ ರ್ಯಾಂಡಮ್ ಆಗಿ ಎಂಟ್ರಿ ಕೊಡುವ ಈತ ನಿದ್ರಿಸುತ್ತಿದ್ದವರ ತಲೆಬುರುಡೆಗೆ ರಿಪ್ಪರ್ನಿಂದ ಹೊಡೆದು ಕ್ರೂರವಾಗಿ ಸಾಯಿಸುತ್ತಿದ್ದ. ಆ ಕಾಲದಲ್ಲಿ ಕೇರಳ ಮತ್ತು ದಕ್ಷಿಣ ಕನ್ನಡದ ಜನರು ಈತನ ಬಗ್ಗೆ ಅದೆಷ್ಟು ಹೆದರಿದ್ದರೆಂದರೆ ಎಲ್ಲರೂ ರಾತ್ರಿ ವೇಳೆಯಲ್ಲಿ ನಿದ್ರಿಸದೆ ಎಚ್ಚರವಾಗಿರುತ್ತಿದ್ದರು. ಕೊನೆಗೂ ಕೇರಳದ ಪೊಲೀಸರ ಕೈಗೆ ಸಿಕ್ಕ ಈತನನ್ನು 1991 ಕಣ್ಣೂರು ಸೆಂಟ್ರಲ್ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು. ಸ್ನೇಹಿತರೆ, ಹೇಗನಿಸಿತು ನಮ್ಮ ಇವತ್ತಿನ ಪ್ರಯತ್ನ? ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆಯೇ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆಗಾಗಿ ಧನ್ಯವಾದಗಳು.